ओम शांति, ओम शांति, ओम शांति, ओम शांति। ಆತ್ಮೀಯರೆ, ಇವತ್ತು ಮನುಷ್ಯನ ಹತ್ತಿರ ತನ್ನಬಲ ಇರಬಹುದು, ಧನಬಲ ಇರಬಹುದು, ಜನಬಲ ಇರಬಹುದು, ಸ್ಥಾನ ಮಾನ ಅಧಿಕಾರ ಬಲ ಇರಬಹುದು, ಆದರೆ ಇವೆಲ್ಲವೂ ಶಾಶ್ವತವ? ಇವೆಲ್ಲವೂ ಒಂದು ದಿನ ಕೈಕೊಡಬಹುದು. ಯಾಕೆಂದರೆ ಶ್ವಾಸ ಪರ್ ವಿಶ್ವಾಸ ನಹಿ ಅನ್ನೋ ಹಾಗೆ ಈ ತನವೂ ಸಹ ಗ್ಯಾರಂಟಿ ಅಲ್ಲ. ಇನ್ನು ಧನ ಅಂತೂ ಅದು ಬಂದರೆ ಬಂತು, ಹೋದರೆ ಹೋಯಿತು. ಧನಬಲವೂ ಶಾಶ್ವತ ಅಲ್ಲ. ಜನಬಲ ನಮ್ಮಿಂದ ಏನಾದರೂ ಯೂಸ್ ಆಗ್ತದೆ ಅಂದಾಗ ಜನ ಸಮೀಪ ಬರ್ತಾರೆ, ಅವ್ರಿಗೇನಾದರೂ ಸಿಗ್ತದೆ ಅಂದಾಗ. ಇಲ್ಲ ಅಂದರೆ ಜನನೂ ಅಷ್ಟಕ್ಕಷ್ಟೇ. ಇನ್ನು ಸ್ಥಾನ ಮಾನ ಅಧಿಕಾರ ಬಲ ಇವೆಲ್ಲವೂ ಸಹ ಒಂದು ದಿನ ಕೈ ಕೊಡುವಂಥದ್ದೇ. ಇದ್ಯಾವುದು ಶಾಶ್ವತ ಅಲ್ಲ, ಪರ್ಮನೆಂಟ್ ಅಲ್ಲ. ಆದರೆ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಬೇಕಾಗಿರುವಂತಹ ಬಲ ಯಾವುದು ಅಂದರೆ ಅದೇ ಮನೋಬಲ. ಆ ಮನೋಬಲ ನಮ್ಮಲ್ಲಿ ಸ್ಟ್ರಾಂಗ್ ಆಗಿತ್ತು, ಸಶಕ್ತವಾಗಿತ್ತು ಅಂದರೆ ನಾವು ಇದೆ ತನೋ ಧನ ಜನ ಯಾವುದು ಕೈ ಕೊಟ್ಟರು ಮನೋಬಲ ಇತ್ತು ಅಂದರೆ ಅಂತಹ ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ಲಿಕ್ಕೆ ಸಾಧ್ಯ. ಅಂತಹ ಮನೋಬಲವನ್ನು ನಾವು ವೃದ್ಧಿ ಮಾಡಿಕೊಳ್ಳೋದೇ ಅಧ್ಯಾತ್ಮ ಬಲದಿಂದ ನಮಗೆ ಮನೋಬಲ ವೃದ್ಧಿಯಾಗ್ತದೆ. ನೋಡಿ, ಇವತ್ತಿನ ಮಕ್ಕಳು, ನಿಮಗೆ ಎಲ್ಲರಿಗೂ ಪೇರೆಂಟ್ಸ್ಗಳಿಗೆ ತಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಒಳ್ಳೆ ರ್ಯಾಂಕ್ ಹೋಲ್ಡರ್ಸ್ ಆಗಬೇಕು, ಜಾಬ್ ಹೋಲ್ಡರ್ಸ್ ಆಗಬೇಕು ಅಂತ ಆಸೆ ಇರ್ತದೆ. ಅದರ ಜೊತೆಗೆ ಮಕ್ಕಳು ನೀತಿವಂತರು, ಗುಣವಂತರು, ಮೌಲ್ಯವಂತರು, ಚಾರಿತ್ರ್ಯವಂತರು ಆಗಬೇಕಾದ್ರೆ ಜೀವನದಲ್ಲಿ ಬರುವಂತಹ ಎಲ್ಲ ಪರಿಸ್ಥಿತಿ ಸಮಸ್ಯೆಯನ್ನು ಎದುರಿಸಬೇಕಾದ್ರೆ ಇವತ್ತು ಎಲ್ಲರಿಗೂ ಬೇಕಾಗಿದೆ ಅಧ್ಯಾತ್ಮ ಶಿಕ್ಷಣ. ಒಂದು ನಿದರ್ಶನವನ್ನು ನಿಮ್ಮ ಮುಂದೆ ಇಡ್ತೇವೆ. ಐನ್ಸ್ಟೈನ್ ಅಂತ ಹೇಳಿ ಒಬ್ಬ ಫೇಮಸ್ ಸೈಂಟಿಸ್ಟ್, ಇವರು E=mc² ಅಂತ ಹೇಳಿ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ಎಲ್ಲ ಕಡೆಗೂ ಆ ವಿಷಯದ ಬಗ್ಗೆ ಸ್ಪೀಚ್ ಕೊಡಲಿಕ್ಕೆ ಹೋಗ್ತಾ ಇರ್ತಾರೆ. ಒಂದ್ಸಾರಿ ಇವರನ್ನ ಒಂದು ಹಳ್ಳಿಯಲ್ಲಿ ಇನ್ವೈಟ್ ಮಾಡಿರ್ತಾರೆ. ಇವರು ಆ ದಿನ ಹೋಗ್ಲಿಕ್ಕೆ ಅಂತ ರೆಡಿ ಆಗ್ತಾರೆ. ಅವ್ರು ಎಲ್ಲೆಲ್ಲಿ ಸ್ಪೀಚ್ ಮಾಡ್ಲಿಕ್ಕೆ ಹೋಗ್ತಿದ್ರು ಅಲ್ಲೆಲ್ಲ ಕಡೆಗೂ ಕಾರು ಮತ್ತೆ ಡ್ರೈವರು ಫಿಕ್ಸ್ ಆಗಿರ್ತಾರೆ. ಆ ಕಾರ್ ಡ್ರೈವರ್ ಬಂದು ಹೇಳ್ತಾರೆ, ಸರ್, ನಿಮ್ ಜೊತೆಗೆ ನಾನು ಎಲ್ಲ ಕಡೆಗೂ ಬಂದಿದ್ದೇನೆ, ನಿಮ್ ಸ್ಪೀಚ್ ಅನ್ನ ಅದನ್ನ ನಾನು ಕೇಳಿದ್ದೇನೆ, ನನಗ್ ಬಹಳ ಪರ್ಫೆಕ್ಟ್ ಆಗ್ಬಿಟ್ಟಿದೆ, ನನಗೊಂದು ಚಾನ್ಸ್ ಕೊಡಿ, ನಾನು ಮಾತಾಡ್ತೀನಿ ಅಂತ ಕಾರ್ ಡ್ರೈವರ್ ಕೇಳ್ತಾರೆ. ಆಗ ಐನ್ಸ್ಟೈನ್ ಹೇಳ್ತಾರೆ, ನೋಡೋಣ ಇದು ಒಂದು ಮಜನ ಹೆಂಗ್ ಮಾಡ್ತಾರೆ ಅಂತ ಹೇಳಿ ಅಂತ. ಆಯ್ತು ಅಂತ ಒಪ್ಕೊಳ್ತಾರೆ. ಐನ್ಸ್ಟೈನು ಮತ್ತೆ ಕಾರ್ ಡ್ರೈವರು ಡ್ರೆಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊತಾರೆ. ನಂತರ ಐನ್ಸ್ಟೈನ್ ಕುತ್ಕೊಳ್ಳೋ ಪ್ಲೇಸ್ ಅಲ್ಲಿ ಕಾರ್ ಡ್ರೈವರ್ ಕುತ್ಕೊಳ್ತಾರೆ, ಕಾರ್ ಡ್ರೈವರ್ ಕುತ್ಕೊಳ್ಳೋ ಪ್ಲೇಸ್ ಅಲ್ಲಿ ಐನ್ಸ್ಟೈನ್ ಕುತ್ಕೋತಾರೆ. ಹೋಗ್ತಾರ ಊರಿಗೆ. ಹೋದ ಕೂಡ್ಲೇನೆ ಅದ್ಧೂರಿಯಾದ ಸ್ವಾಗತ ಯಾರಿಗೆ ಹೇಳಿ? ಕಾರ್ ಡ್ರೈವರಿಗೆ. ನಂತರ ಅವರನ್ನ ಸ್ಟೇಜಿಗೆ ಕರ್ಕೊಂಡು ಹೋಗ್ತಾರೆ, ಮಾಲಾರ್ಪಣೆ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ. ಈಗ ಐನ್ಸ್ಟೈನ್ ಅವರು ಸ್ಪೀಚ್ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಕಾರಿನ ಡ್ರೈವರು ಸಹ ಬಹಳ ಗ್ರಾಸ್ಪಿಂಗ್ ಪವರ್ ಇರ್ತದೆ, ಬಹಳ ಮೆಮೊರಿ ಪವರ್ ಇರ್ತದೆ. ಐನ್ಸ್ಟೈನ್ ಅವ್ರ ಸ್ಪೀಚನ್ನ ಕೇಳಿ ಕೇಳಿ ಇಷ್ಟು ಅವರು ಗ್ರಾಸ್ಪ್ ಮಾಡ್ಕೊಂಡಿರ್ತಾರೆ. ಐನ್ಸ್ಟೈನ್ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ವಿಷಯವನ್ನ ಮಂಡನೆ ಮಾಡ್ತಾರೋ, ಕಾರ್ ಡ್ರೈವರು ಸಹ ಅದೇ ರೀತಿ ವಿಷಯವನ್ನ ಮಂಡನೆ ಮಾಡ್ತಾರೆ. ಎಲ್ಲ ಜನ ಜೋರಾಗಿ ಕ್ಲಾಪ್ಸ್ ಹಾಕ್ತಾರೆ. ಬಹಳ ಸಕ್ಸಸ್ ಆಗಿಬಿಡ್ತದೆ ಪ್ರೋಗ್ರಾಮ್. ಪ್ರೋಗ್ರಾಮ್ ಮುಗಿಸ್ಕೊಂಡು ಇವರು ಮತ್ತೆ ರಿಟರ್ನ್ ಬರಲಿಕ್ಕೆ ಅಂತ ಕಾರಲ್ಲಿ ಕುತ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಒಬ್ಬನು ಒಂದು ಚೀಟಿ ತಗೊಂಡು ಬರ್ತಾನೆ. ಸರ್, ನಂದೊಂದು ಡೌಟ್ ಇದೆ ಅಂತ. ಅಷ್ಟೊತ್ತಿಗೆ ಇವರಿಗೆ ಒಳಗಡೆ ಟುಕು ಟುಕು ಸ್ಟಾರ್ಟ್ ಆಗ್ತದೆ. ಯಾಕೆಂದರೆ ಐನ್ಸ್ಟೈನ್ ಏನು ಹೇಳಿದ್ರು ಅಷ್ಟು ಮಾತ್ರ ಹೇಳಿದರು, ಈಗ ಅದರಲ್ಲಿ ಏನಾದರೂ ಕ್ವಶನ್ ಕೇಳಿದರೆ ಅವರಿಗೆ ಅದ್ರ ಬಗ್ಗೆ ನಾಲೆಜ್ ಇರಂಗಿಲ್ಲ. ಆದರೂ ಬಹಳ
ಬುದ್ಧಿ ಓಡಿಸ್ತಾರೆ ಆ ಡ್ರೈವರ್, ಕೊಡಿ ನೋಡೋಣ ಏನ್ ಪ್ರಶ್ನೆ ಅಂತ ಹೇಳಿ ಕೈಯಲ್ಲಿ ಇಸ್ಕೊಂಡು ನೋಡ್ತಾರೆ. ಹೇಳ್ತಾರೆ ಆ ಡ್ರೈವರು, ಅಯ್ಯೋ ಇಷ್ಟು ಈಸಿ ಕ್ವಶನ್, ಇದಕ್ಕೆ ನಮ್ಮ ಕಾರ್ ಡ್ರೈವರ್ ಸಹ ಆನ್ಸರ್ ಹೇಳ್ತಾರೆ ಅಂತ ಆ ಚೀಟಿಯನ್ನ ಡ್ರೈವರ್ ಅಂದ್ರೆ ಐನ್ಸ್ಟೈನ್ ಅವರಿಗೆ ಕೊಟ್ಟು ಬಿಡ್ತಾರೆ. ಐನ್ಸ್ಟೈನ್ ಕರೆಕ್ಟ್ ಆನ್ಸರ್ ಕೊಟ್ಟು ಬಿಡ್ತಾರೆ. ಅಂದ್ರೆ ಈ ಒಂದು ಇನ್ಸಿಡೆಂಟ್ ಅಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಏನು ಅಂತಂದ್ರೆ, ಆ ಕಾರಿನ ಡ್ರೈವರು ಐನ್ಸ್ಟೈನ್ ಅವರು ಹೇಳಿದ್ದನ್ನ ಬಾಯಟ್ ಹಾಕಿ ಕರೆಕ್ಟ್ ಆಗಿ ಹೇಳಿದ್ರು ಸರಿ, ಆದ್ರೆ ಒಂದು ಸಮಸ್ಯೆ ಒಂದು ಕ್ವಶನ್ ಅನ್ನ ತಂದಾಗ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಓದುವಂತಹ ಮಕ್ಕಳು ಪುಸ್ತಕದಲ್ಲಿರೋದನ್ನ, ನೋಟ್ಸ್ ಅಲ್ಲಿರೋದನ್ನ, ಬುಕ್ ಅಲ್ಲಿರೋದನ್ನ ಬಾಯಟ್ ಹಾಕಿ ಓದಿ ಎಕ್ಸಾಮ್ ಅಲ್ಲಿ ಬರೆದು ಪಾಸ್ ಆಗ್ತಾರೆ, ಓಕೆ. ಆದ್ರೆ ಲೈಫ್ ಅನ್ನೋದು ಒಂದು ದೊಡ್ಡ ಎಕ್ಸಾಮ್. ಈ ಜೀವನ ಅನ್ನುವಂತಹ ಎಕ್ಸಾಮ್ನಲ್ಲಿ ಬರುವಂತಹ ಪರಿಸ್ಥಿತಿ, ಸಮಸ್ಯೆ, ವಿಘ್ನ, ಮಾತುಗಳು, ಈ ಎಲ್ಲ ಪೇಪರ್ಸ್ ಅನ್ನ ಅಟೆಂಡ್ ಮಾಡಬೇಕಾದ್ರೆ ಬೇಕಾಗಿರೋದು ಆಧ್ಯಾತ್ಮ ಶಿಕ್ಷಣ. ಈ ಎಜುಕೇಷನ್ ಪಡ್ಕೊಳ್ಳೋನ್ ಯಾರು ಅಂದ್ರೆ, ಈಗ ಯೋಗಾಸನ ಇರ್ಬೋದು ಅಥವಾ ಯಾವುದೇ ಒಂದು ಎಜುಕೇಶನ್ ಇರ್ಬೋದು, ಆ ಎಜುಕೇಶನ್ ಕೊಡೋದು ಬಾಡಿಗೂ ಅಥವಾ ಆತ್ಮನಿಗೂ? ಆತ್ಮ ದೇಹದಲ್ಲಿದ್ದಾಗ ಆ ಎಜುಕೇಶನ್ ಅನ್ನ ರಿಸೀವ್ ಮಾಡ್ಕೊಳ್ತದೆ. ಯಾಕೆಂದ್ರೆ ಯಾರು ಸಹ ಶವಕ್ಕೆ ಯಾರಾದ್ರೂ ಯೋಗಾಸನ ಕಲಿಸ್ತಾರ? ಡೆಡ್ ಬಾಡಿ ಇಟ್ಕೊಂಡು ಯಾರಾದ್ರೂ ಎಜುಕೇಶನ್ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಎಜುಕೇಶನ್ ತಗೊಳ್ಳೋನು ಯಾರು? ಚೈತನ್ಯ ಶಕ್ತಿ ಆತ್ಮ. ಎಜುಕೇಶನ್ ಕೊಡೋನು ಸಹ ಆತ್ಮನೇ ಆಗಿದ್ದಾನೆ. ಹಾಗಾದ್ರೆ ಈ ಆತ್ಮ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಆತ್ಮ ಇದೊಂದು ಜ್ಯೋತಿರ್ಬಿಂದು ಸ್ವರೂಪ. ಆತ್ಮ ಒಂದು ಜ್ಯೋತಿ, ಅದು ಬಿಂದು ಸ್ವರೂಪದಲ್ಲಿ ಇದೆ. ಆತ್ಮ ಇದು ಸ್ವಪ್ರಕಾಶಿತ. ಆತ್ಮ ಇದು ಸ್ವತಂತ್ರ. ಯಾರೂ ಇದನ್ನ ಕ್ರಿಯೇಟ್ ಮಾಡಿಲ್ಲ. ಸೈನ್ಸ್ನಲ್ಲಿ ಹೇಳ್ತಾರೆ, ಎನರ್ಜಿ ವಿ ಕಾಂಟ್ ಕ್ರಿಯೇಟ್, ವಿ ಕಾಂಟ್ ಡಿಸ್ಟ್ರಾಯ್. ಹಾಗಾಗಿ ಆತ್ಮವನ್ನ ಯಾರು ಕ್ರಿಯೇಟ್ ಮಾಡಿಲ್ಲ, ಯಾರು ನಾಶ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇನ್ನು ಆತ್ಮ ಇದು ಜಡನೂ ಅಲ್ಲ, ಇದು ಜೀವನೂ ಅಲ್ಲ, ಇದು ಚೇತನ ಶಕ್ತಿ. ಚೇತನ ಅಂದ್ರೆ ಏನು ಅಂದ್ರೆ, ಬಿಸಿ ತಣ್ಣನೆ, ಚಳಿ ಸೆಖೆ ಇವುಗಳನ್ನ ಅನುಭವ ಮಾಡುವಂಥದ್ದು, ಸುಖ ದುಃಖ, ಖುಷಿ ಬೇಸರ ಈ ಭಾವನೆಗಳನ್ನ ವ್ಯಕ್ತಪಡಿಸುವಂಥದ್ದು, ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ಶಕ್ತಿಯೇ ಚೇತನ. ಆತ್ಮ ಒಂದು ಚೇತನ ಶಕ್ತಿಯಾಗಿದೆ. ಇನ್ನು ಆತ್ಮ ಇದು ಅಭೌತಿಕ, ಭೌತಿಕವಾದಿದ್ದಲ್ಲ. ಭೌತಿಕ ಅಂದ್ರೆ ಪಂಚತತ್ವಗಳಿಂದ ಮಾಡಲ್ಪಟ್ಟಿದ್ದು, ಆದ್ರೆ ಆತ್ಮ ಪಂಚತತ್ವಗಳಿಂದ ಮಾಡಲ್ಪಟ್ಟಿಲ್ಲ, ಅಭೌತಿಕವಾಗಿರುವಂಥದ್ದು. ಆತ್ಮ ಇದು ಅಗೋಚರವಾಗಿದೆ. ಈ ಸ್ಥೂಲವಾದ ಚರ್ಮದ ನೇತ್ರಗಳಿಂದ ಇದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಾವು ಮಹಾತ್ಮ ಗಾಂಧೀಜಿ ಈ ಶಬ್ದ ನೋಡ್ರಿ, ಗಮನಿಸ್ರಿ. ಮಹಾತ್ಮ ಗಾಂಧೀಜಿ ಅಂತ ಹೇಳಿದಾಗ ನಮಗೆ ಚಶ್ಮ ಹಾಕೊಂಡಿರೋ, ಕೋಲ್ ಹಿಡ್ಕೊಂಡಿರೋ, ವೃದ್ಧಾಪ್ಯದ ಶರೀರ ಫೋಟೋದಲ್ಲಿ ನೋಡಿರೋದು, ಸ್ಟ್ಯಾಚ್ಯೂನಲ್ಲಿ ನೋಡಿರೋದು ಗಾಂಧೀಜಿಯವ್ರ ಶರೀರ ನೆನಪಾಗ್ತದೆ ವಿನಃ, ಆ ಶರೀರದ ಒಳಗಡೆ ಇರುವಂತಹ ಮಹಾನ್ ಕಾರ್ಯ ಮಾಡಿರುವಂತಹ ಆ ಆತ್ಮ ಅದು ಯಾರ ಬುದ್ಧಿಗೂ ಗೋಚರ ಆಗೋದೇ ಇಲ್ಲ. ಯಾಕೆಂದ್ರೆ ಇವತ್ತು ಮನುಷ್ಯ ತಾನೂ ದೇಹ ಅಂತ ತಿಳ್ಕೊಂಡಿರೋದ್ರಿಂದ ಎಲ್ಲರನ್ನು ದೇಹ ಅಂತ ಹೇಳಿನೇ ನೋಡುವಂತಹ ಭೌತಿಕವಾದಿ ಆಗ್ಬಿಟ್ಟಿದ್ದಾನೆ. ಈ ಆತ್ಮವನ್ನ ಸ್ಥೂಲ ನೇತ್ರಗಳಿಂದ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಆತ್ಮ ಅಪರಿವರ್ತನೀಯ. ಈ ಶರೀರ ಆದ್ರೆ ಪರಿವರ್ತನೆ ಆಗ್ತಾ ಇರತ್ತೆ, ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಯುವಾವಸ್ಥೆ, ಪ್ರೌಢಾವಸ್ಥೆ, ಚಿಕ್ಕದಿದ್ದ ಶರೀರ ಕ್ರಮೇಣ ದೊಡ್ಡದಾಗ್ತಾ ಹೋಗ್ತದೆ. ಆದ್ರೆ ಆತ್ಮ ಚಿಕ್ಕದಿದ್ದು ದೊಡ್ಡದಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅಪರಿವರ್ತನೀಯ. ಆತ್ಮ ಅವಿಭಾಜ್ಯ, ಆತ್ಮ ಅವಿಚ್ಛಿನ್ನ. ಈ ಆತ್ಮ ದೇಹವನ್ನ ಬಳಸ್ಕೊಂಡು ಏನೇನ್ ಕರ್ತವ್ಯ ಮಾಡ್ತಾನೋ ಅದಕ್ಕನುಗುಣವಾಗಿ ನಾವು ಗುಣವಾಚಕ ಶಬ್ದಗಳಿಂದ ಸಂಬೋಧಿಸ್ತೇವೆ. ಮಹಾತ್ಮ
ಪುಣ್ಯಾತ್ಮ ಪಾಪಾತ್ಮ ಅಂತ ಹೇಳಿ ನೋಡಿ ಎಲ್ಲಿಯೂ ಸಹ ಪುಣ್ಯ ಶರೀರ ಪಾಪ ಶರೀರ ಅಂತ ಹೇಳೋದಿಲ್ಲ ಪುಣ್ಯಾತ್ಮ ಪಾಪಾತ್ಮ ಅಂತ ಹಾಗಾದ್ರೆ ಪುಣ್ಯದ ಕಾರ್ಯವನ್ನ ಪಾಪದ ಕಾರ್ಯವನ್ನ ಮಾಡಿರೋನು ಯಾರು ಆತ್ಮನೇ ಆತ್ಮ ಶರೀರದ ಮೂಲಕ ಕರ್ತ ಮಾಡುವಂತಹ ಕರ್ತವ್ಯಕ್ಕನುಸಾರವಾಗಿ ನಾವು ಮಹಾತ್ಮ ಪುಣ್ಯಾತ್ಮ ಪಾಪಾತ್ಮ ಅಂತ ಹೇಳಿ ಕರೆಯಲಾಗ್ತದೆ ಬನ್ನಿ ಮೆಡಿಟೇಷನ್ ಮಾಡೋಣ ಓಂ ಶಾಂತಿ ತಾವೀಗ ಸಹಜ ಆಸನದಲ್ಲಿ ಕುಳಿತುಕೊಳ್ಳಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಆತ್ಮಾವಲೋಕನ ಮಾಡೋಣ ಯಾವಾಗ ನಾವು ಆತ್ಮಸ್ವರೂಪದಲ್ಲಿ ಏಕಾಗ್ರತೆಯಲ್ಲಿ ಕುಳಿತುಕೊಳ್ಳುವ ಅಭ್ಯಾಸವಾದಾಗ ಯೋಗದ ಮುಂದಿನ ಹಂತಗಳಲ್ಲಿ ಪರಮಾತ್ಮನ ಜೊತೆಗೆ ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸುವ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಲ್ಲಿಯವರೆಗೆ ಈ ದೇಹ ಜಗತ್ತು ಶಬ್ದ ಕರ್ಮದ ಒತ್ತಡ ಎಲ್ಲದರಿಂದ ಮುಕ್ತಗೊಳಿಸಲು ಸಹಜವಾದ ಯುಕ್ತಿ ಆತ್ಮಾವಲೋಕನ ಈಗ ಭೃಕುಟಿ ಸಿಂಹಾಸನದಲ್ಲಿರುವ ನಾನು ಆತ್ಮ ಜ್ಯೋತಿರ್ಬಿಂದು ಸ್ವರೂಪ ತಮ್ಮಲ್ಲಿ ತಾವೇ ಆತ್ಮನ ಬಗ್ಗೆ ಹೇಳುವ ಒಂದೊಂದು ಮಾತನ್ನು ಮನಸ್ಸಿನೊಳಗೇನೆ ಪುನರಾವರ್ತನೆ ಮಾಡಿಕೊಳ್ಳಿ ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡಿಕೊಳ್ಳುವ ಜೊತೆ ಜೊತೆಗೆ ಹಣೆಯ ನಡುವೆ ದಿವ್ಯ ಜ್ಯೋತಿಯನ್ನು ದರ್ಶಿಸುವ ಅನುಭವ ವಿಜುಲೈಸ್ ಮಾಡಿ ಹಣೆಯ ನಡುವೆ ನನ್ನ ಆತ್ಮ ಜ್ಯೋತಿರ್ಬಿಂದು ಸ್ವರೂಪ ನಾನು ಆತ್ಮ ಸ್ವಪ್ರಕಾಶಿತ ನಾನು ಆತ್ಮ ಜ್ಯೋತಿ ಸ್ವತಂತ್ರ ಭೃಕುಟಿ ಸಿಂಹಾಸನದಲ್ಲಿ ವಿರಾಜಮಾನಾಗಿರುವ ನಾನು ಆತ್ಮ ಅಭೌತಿಕ ಶಕ್ತಿ ಪಾಯಿಂಟ್ ಆಫ್ ಲೈಟ್ ನಾನು ಆತ್ಮ ಜ್ಯೋತಿ ಅಗೋಚರ ಚರ್ಮ ಚಕ್ಷುವಿನಿಂದ ಆತ್ಮವನ್ನು ನೋಡಲು ಸಾಧ್ಯವಿಲ್ಲ ಜ್ಞಾನ ಚಕ್ಷುವಿನಿಂದ ನೋಡಿ ದಿವ್ಯ ಬುದ್ಧಿ ಎನ್ನುವ ನೇತ್ರದಿಂದ ನೋಡಿ ಅರಿವಿನ ಕಣ್ಣಿನಿಂದ ನೋಡಿ
ಆತ್ಮಚ್ಯುತಿ ಚರ್ಮದ ಕಣ್ಣಿಗೆ ಅಗೋಚರ ಜ್ಞಾನ ನೇತ್ರಕ್ಕೆ ಗೋಚರ ಜ್ಯೋತಿ ಬಿಂದು ಪ್ರಕಾಶ ನನ್ನಾತ್ಮ ಜ್ಯೋತಿ ಅಪವರ್ತನೀಯ ಆತ್ಮ ಜ್ಯೋತಿಯನ್ನು ನೋಡಿ ಆತ್ಮ ಜ್ಯೋತಿ ಅವಿಭಾಜ್ಯ ಅವಿಚ್ಛಿನ್ನ ಸ್ವತಂತ್ರ ಶಕ್ತಿ ಆತ್ಮಜ್ಯೋತಿಯನ್ನು ರಚಿಸಲು ಸಾಧ್ಯವಿಲ್ಲದ ನಾಶಪಡಿಸಲು ಸಾಧ್ಯವಿಲ್ಲದ ಸ್ವತಂತ್ರ ಶಕ್ತಿ ಚೇತನ ಶಕ್ತಿ ಅವಿನಾಶಿಯಾದ ಶಕ್ತಿ ಪಾಯಿಂಟ್ ಆಫ್ ಲೈಟ್ ಜ್ಯೋತಿರ್ಬಿಂದು ಸ್ವರೂಪ ಪ್ರಕಾಶ ಸ್ವರೂಪ ಆತ್ಮಜ್ಯೋತಿ ಸಚ್ಚಿದಾನಂದ ಸ್ವರೂಪ ಆತ್ಮ ಸತ್ಯ ಚೈತನ್ಯ ಆನಂದ ಸ್ವರೂಪ ಆತ್ಮ ಜ್ಯೋತಿ ಓಂಕಾರ ಸ್ವರೂಪ ಓಂ ಅಂತ ಹೇಳುವಾಗ ಭ್ರುಕುಟಿ ಸಿಂಹಾಸನದಲ್ಲಿ ಹೊಳೆಯುವ ಚೈತನ್ಯ ಜ್ಯೋತಿಯನ್ನು ನೋಡಿ ಸತ್ಯವಾದ ಚೈತನ್ಯವಾದ ಆನಂದಮಯ ಜ್ಯೋತಿ ನಾನು ಸ್ವಪ್ರಕಾಶಿತ ಜ್ಯೋತಿ ನಾನು ಸ್ವತಂತ್ರ ಜ್ಯೋತಿ ನಾನು ಅಗೋಚರವಾದ ಜ್ಯೋತಿ ನಾನು ಚೈತನ್ಯ ಶಕ್ತಿ ಆತ್ಮ ನಾನು ಓಂ ಶಾಂತಿ. ಇವತ್ತು ತಾವು ಎಷ್ಟು ಜನರ ಮುಖವನ್ನು ನೋಡುತ್ತೀರೋ, ಎಷ್ಟು ಜನರ ಜೊತೆಗೆ ವ್ಯವಹರಿಸ್ತೀರೋ, ಅವರ ಮುಖವನ್ನು ನೋಡುವಾಗ ಹಣೆಯ ನಡುವೆ ಇರುವಂತಹ ಆತ್ಮವನ್ನು ನೋಡುವ ಪ್ರಾಕ್ಟೀಸ್ ಮಾಡಿ. ಆತ್ಮಿಕ ದೃಷ್ಟಿ ಇರಲಿ. ಈಗ ಕಾರು, ಇಲ್ಲೊಂದು ಕಾರು ಬಂತು, ಇಲ್ಲೊಂದು ಕಾರು ಬಂತು, ಕಾರು ಕಾರೇ ಮಾತನಾಡಂಗಿಲ್ಲ. ಈ ಕಾರಿನ ಒಳಗಡೆ ಕುಳಿತ ಡ್ರೈವರ್ ಮತ್ತೆ ಈ ಕಾರಿನ ಒಳಗಡೆ ಕುಳಿತ ಡ್ರೈವರ್ ಡ್ರೈವರ್ ಮಾತಾಡ್ತಾರೆ. ಅದೇ ರೀತಿ ಇವತ್ತು ಒಂದು ದಿನ ಪ್ರಾಕ್ಟೀಸ್ ಮಾಡೋಣ. ಯಾರು ನಮ್ಮ ಎದುರಿಗೆ ಬಂದರೂ, ನಾನು ಹಣೆಯ ನಡುವೆ ಇರುವಂತಹ ಆತ್ಮ ಡ್ರೈವರ್, ನನ್ನ ಎದುರು ಬಳಿ ಬಂದಿರುವಂತಹ ಆ ಆತ್ಮ ಜ್ಯೋತಿಯ ಜೊತೆಗೆ ನಾನು ಮಾತಾಡ್ತಿದ್ದೀನಿ. ಈ ಆತ್ಮಿಕ ದೃಷ್ಟಿಯ ಪ್ರಾಕ್ಟೀಸನ್ನು ಇವತ್ತೊಂದು ದಿನ ನಾವು ಮಾಡೋಣ. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.